नमस्कार नहीं नोड़ता कृषि जगण अग्र न्यूज नानु मालतेश इल्लिवे प्रमुख सुद्दि राज्य में बराबरी 14,000 उद्योग सृष्टि सचिव प्रियांक खर्गे आगस्ट अंत के गगन केरलिदे बड़े मत ग्राहक कण्णीर तरिसुत्ता कलबुर्गी गृह ज्योति योजना अद्दूरी चालने शून्य बिल वितरणे राष्ट्रीय तोटगारिका मिशन कृषि होंड निर्माण के अर्जी आह्वान राज्य राजधानी नाले हगुर मळे साध्यते हवामान इलाके सूचने राज्य 14,000 उद्योगवकाश सृष्टियागलिवे सचिव प्रियांक खर्गे ताइवान मूलद चिप तयारिका कंपनी फॉक्सकॉन कर्नाटक एरडु योजनेगळल्लि सुमारु 25,000 कोटि रूपायि हूडिके माडलु राज्य सरकारदोंदिगे ओप्पंद माडिकोंडिदे आईफोन बिडि भागगळन्न उत्पादिसुव घटक स्थापिसलु सुमारु 13,000 कोटि रूपायि हूडिके मत्तु चिप तयारिकेय साधनगळन्न तयारिसलु अप्लाइड मेटीरियल्स नोंदिगे 12,000 कोटि मोत्तद ಯೋಜನೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಎರಡು ಯೋಜನೆಗಳಿಂದ ರಾಜ್ಯದಲ್ಲಿ 14,000 ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅವರು ತಿಳಿಸಿದ್ದಾರೆ ಈಗಾಗಲೇ ಟೊಮೆಟೊ ದರ 300 ರೂಪಾಯಿಯ ಗಡಿ ದಾಟಿ ಮುನ್ನುಗ್ತಾ ಇದೆ ಗಗನಕ್ಕೇರಿದ ಈ ಬೆಲೆ ಜನಸಾಮಾನ್ಯರನ್ನ ಚಿಂತೆಗೀಡು ಮಾಡಿದೆ ಟೊಮೆಟೊ ಜೊತೆ ಹುಣಸೆಹಣ್ಣು ಶುಂಠಿ ಬೆಳ್ಳುಳ್ಳಿಯ ದರವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಇದೀಗ ಆ ಸಾಲಿಗೆ ಈರುಳ್ಳಿಯೂ ಸೇರುತ್ತೆ ಎಂದು ಹೇಳಲಾಗ್ತಿದೆ ಕ್ರಿಸಿಲ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಮತ್ತು ಅನಾಲಿಟಿಕ್ಸ್ ಬಿಡುಗಡೆ ಮಾಡಿದ ವರದಿಯಲ್ಲಿ ಆಗಸ್ಟ್ ತಿಂಗಳ ಅಂತ್ಯಕ್ಕೆ ಈರುಳ್ಳಿ ಬೆಳೆಯು ಟೊಮೆಟೊ ಹಾದಿಯನ್ನ ಹಿಡಿಯುವ ಸಾಧ್ಯತೆಗಳಿವೆ ಎಂದಿದೆ ಪ್ರತಿ ಕೆಜಿ ಈರುಳ್ಳಿ ಒಂದು ಕೆಜಿಗೆ 80ರಿಂದ 120 ರೂಪಾಯಿ ಆಗುವ ಲಕ್ಷಣಗಳಿವೆ ಎಂದು ಅದು ವರದಿಯಲ್ಲಿ ತಿಳಿಸಿದೆ ಇನ್ನು ಸರಬರಾಜು ಮತ್ತು ಬೇಡಿಕೆಯ ಅಸಮತೋಲನದಿಂದಾಗಿ ಈ ತಿಂಗಳ ಅಂತ್ಯದ ವೇಳೆಗೆ ಈರುಳ್ಳಿ ಬೆಳೆಯಲ್ಲಿ ಏರಿಕೆಯಾಗುವ ನಿರೀಕ್ಷೆ ಇದೆ ಎನ್ನುತ್ತವೆ ಮಾರುಕಟ್ಟೆ ಮೂಲಗಳು ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಜ್ಯೋತಿ ಯೋಜನೆಯನ್ನ ಕಲ್ಯಾಣ ಕರ್ನಾಟಕದ ಮಹಾನಗರ ಕಲಬುರ್ಗಿಯಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ 10 ಫಲಾನುಭವಿಗಳಿಗೆ ಶೂನ್ಯ ಮೌಲ್ಯದ ಜಸ್ಕಾಂ ಬಿಲ್ಗಳನ್ನ ಸಾಂಕೇತಿಕವಾಗಿ ನೀಡಲಾಯಿತು ಇನ್ನು ಉದ್ಘಾಟನೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿಯೂ ನಾವು ನುಡಿದಂತೆ ನಡೆದಿದ್ದೇವೆ ಅದರಂತೆ ಜೂನ್ 11 ರಂದು ಶಕ್ತಿ ಯೋಜನೆ ಜಾರಿಗೊಳಿಸಲಾಯಿತು ಇದುವರೆಗೆ 30 ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಶಕ್ತಿ ಯೋಜನೆಯ ಲಾಭ ಪಡೆದಿದ್ದು ಪ್ರತಿದಿನ ಸುಮಾರು 50 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ ಗ್ರಾಜ್ಯೋತಿ ಕಾರ್ಯಕ್ರಮದಡಿ 2.14 ಕೋಟಿ ಜನ ಲಾಭ ಪಡೆಯಲಿದ್ದು 1.41 ಕೋಟಿ ಕುಟುಂಬಗಳು ನೋಂದಾಯಿಸಿಕೊಂಡಿವೆ ಇನ್ನು ಆಗಸ್ಟ್ ಮಾಹೆಯಿಂದ ಶೂನ್ಯ ಬಿಲ್ ಬರುತ್ತದೆ ಅದನ್ನ ಸಾಂಕೇತಿಕವಾಗಿ 10 ಜನಕ್ಕೆ ನೀಡಿದ್ದೇವೆ ಬುದ್ಧ ಬಸವಣ್ಣ ಗಾಂಧಿ ಅಂಬೇಡ್ಕರ್ ನಾರಾಯಣ ಗುರು ತಿಳಿಸಿದಂತೆ ನುಡಿದಂತೆ ನಡೆಯುತ್ತಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ತೋಟಗಾರಿಕಾ ಇಲಾಖೆಯು 2023-24ನೇ ಸಾಲಿಗೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಪ್ರದೇಶ ವಿಸ್ತರಣೆ ಸಮುದಾಯ ಕೃಷಿ ಹೊಂಡ ವೈಯಕ್ತಿಕ ಕೃಷಿ ಹೊಂಡ ಪ್ಯಾಕ್ ಹೌಸ್ ಪ್ರಾಥಮಿಕ ಸಂಸ್ಕರಣಾ ಘಟಕಗಳಿಗೆ ಆಸಕ್ತ ರೈತರಿಂದ ಅರ್ಜಿಯನ್ನು ಆಹ್ವಾನಿಸಿದೆ ಆಸಕ್ತರು ಹಿರಿಯ ಸಹಾಯಕರ ತೋಟಗಾರಿಕಾ ನಿರ್ದೇಶಕ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿಯನ್ನ ಪಡೆದು ಭರ್ತಿ ಮಾಡಿ ಅದನ್ನ ಆಗಸ್ಟ್ 16 ರ ಒಳಗಾಗಿ ಸಲ್ಲಿಸಬೇಕು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಮುಂದಿನ 24 ಗಂಟೆಗಳು ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಮತ್ತು ಮಲೆನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗುವ ಬಹಳಷ್ಟು ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಮುಂದಿನ 48 ಗಂಟೆಗಳು ರಾಜ್ಯದಾದ್ಯಂತ ಒಂದೆರಡು ಕಡೆಗಳಲ್ಲಿ ಬಿರುಗಾಳಿಯ ವೇಗವು ಗಂಟೆಗೆ 30 ರಿಂದ 40 ಕಿಲೋಮೀಟರ್ ಇರುವ ಸಾಧ್ಯತೆ ಇದೆ ಮುಂದಿನ 24 ಗಂಟೆಗಳ ಹೊರನೋಟ ರಾಜ್ಯದ ಹವಾಮಾನ ಬದಲಾವಣೆಯಲ್ಲಿ ಹೆಚ್ಚಿನದಾಗಿ ಇರುವುದಿಲ್ಲ ಇನ್ನು ಮುಂದಿನ 24 ಗಂಟೆಗಳು ಬೆಂಗಳೂರು ನಗರದಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರುತ್ತದೆ ಹಗರು ಮಳೆಯಾಗುವ ಸಾಧ್ಯತೆ ಇದ್ದು ಮುಂದಿನ 48 ಗಂಟೆಗಳು ಬೆಂಗಳೂರು ನಗರದಲ್ಲಿ ಸಾಮಾನ್ಯವಾದ ವಾತಾವರಣ ಇರುತ್ತದೆ ಇನ್ನು ಗರಿಷ್ಠ ಉಷ್ಣಾಂಶ 30 ಮತ್ತು ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆಗಳಿವೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ದೇಶದಲ್ಲಿ ಮೊದಲ ಬಾರಿಗೆ ಕೃಷಿ ಜಾಗರಣದ ವತಿಯಿಂದ ಕೃಷಿಯಲ್ಲಿ ಯಶಸ್ಸು ಕಂಡ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ ಇದೀಗ ಮಿಲಿಯನೇರ್ ಫಾರ್ಮರ್ ಆಫ್ ದಿ ಇಂಡಿಯಾ ಪ್ರಶಸ್ತಿಗೆ ನೋಂದಣಿಯನ್ನು ಕೂಡ ಆರಂಭಿಸಲಾಗಿದೆ ಕೃಷಿಯಲ್ಲಿ ಯಶಸ್ಸು ಕಂಡ ರೈತರು ಹಾಗೂ ಕೃಷಿ ಸಂಘ ಸಂಸ್ಥೆಗಳು ಇದೀಗ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದಾಗಿದೆ ಇನ್ನು ಈ ಕುರಿತ ಹೆಚ್ಚಿನ ಮಾಹಿತಿಗಳಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಗೆ ಭೇಟಿ ನೀಡಿ ಎಸ್ ಇವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೃಷಿ ಜಾಗರಣ ಕನ್ನಡ ನಮಸ್ತೆ